ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಮೇಡಮ್ ನಿಮ್ಗೆ ಸಿನಿಮಾದಲ್ಲಿ? ಅಪ್ಪ ಮಕ್ಕಳು ಈಗಿನ ಜನರೇಷನ್ ಅಲ್ಲಿ ಮಕ್ಕಳು ಯಾವ ರೀತಿ ಮಾಡ್ಕೊಬೇಕು ನೋಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಅಪ್ಪ ಅಮ್ಮನ ಅನ್ನೋದು ಚೆನ್ನಾಗಿ ತೋರಿಸಿದ್ರೆ ಎಲ್ಲರೂ ನೋಡ್ಬೋದು, ಎಲ್ಲರೂ ಫಿಲಮ್ ನೋಡ್ಬೋದು, ಫ್ಯಾಮಿಲಿ ಮಕ್ಕಳು ಎಲ್ಲರೂ. ಥ್ಯಾಂಕ್ ಯು. ಸೂಪರ್. ಏನ್ ಇಷ್ಟ ಆಯ್ತು ನಿಮಗೆ? ತಂದೆ ಕ್ಯಾರೆಕ್ಟರ್ ಮಗ ಸೂಪರ್. ಏನಿದ್ರು ಅಂತ ಮಗ ಮತ್ತೆ ಸೊಸೈಟಿ ನೋಡಬೇಕಾದಂತ ಒಳ್ಳೆ ಸಿನಿಮಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ, ಇಂಥ ಸಿನಿಮಾ ಕೆಲಸ ಅದು ನೋಡೋದು ಕಲಿಯೋ ತುಂಬ ಇದೆ. ದಯವಿಟ್ಟು ಎಲ್ಲ ಬಂದು ನೋಡಿ. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡೋ ಅಂತ ಸಿನಿಮಾ. ಒಂದು ತಂದೆ ಒಂದು ಅನಾಥ ತಂದೆಯ ಒಂದು ನೋವಿನ ಕಥೆ ಇದು. ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಡೈರೆಕ್ಟ್ ಮೊದಲನೇ ಸಿನಿಮಾದಲ್ಲಿ. ಒಳ್ಳೆ ಅಟೆಂಪ್ಟು. ಪ್ರೇಮ್ ಸರ್ ಆಗಲಿ, ಮಾನವಿತಾ ಆಗಲಿ, ಇಡೀ ಸ್ಟಾರ್ ಕ್ಯಾಸ್ಟ್ ತುಂಬ ಚೆನ್ನಾಗಿ ಮಾಡಿದೆ. ಸೊ ಮಕ್ಕಳಿಗಿಂತ ತಂದೆ ತಾಯಿ ಜೊತೆ ಬಂದು ಸಿನಿಮಾ ನೋಡಬೇಕು, ತಂದೆ ತಾಯಿ ವ್ಯಾಲ್ಯೂ ಸಿಗುತ್ತೆ. ಎಜುಕೇಟೆಡ್ಗಳು ಎಷ್ಟು ಬ್ಲೈಂಡ್ ಆಗಿ ನಡ್ಕೊತಿದ್ದಾರೆ ಅನ್ನೋದು ನಾಯಕರು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ. ನಿಮಗೆ ಏನು ಇಷ್ಟ ಆಯಿತು ಮೂವಿಲಿ? ಎಮೋಷನ್ಸ್ ತುಂಬ ಚೆನ್ನಾಗಿ ನೋಡಿದ್ದಾರೆ. ಮಕ್ಕಳುಗಳು ಹೇಗೆ ತಮ್ಮ ಸ್ವಾರ್ಥಕ್ಕೋಸ್ಕರ ಮದುವೆ ಆದಮೇಲೆ ತಂದೆ ತಾಯಿದಿಂದ ದೂರ ಮಾಡ್ತಾರೆ, ಆ ಎಳೆನ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಿದ್ರೆ ಮಕ್ಕಳು ಇನ್ನೂ ಸ್ವಲ್ಪ ಈಗ ಅಡ್ವಾನ್ಸ್ಡ್ ಆಗಿರೋರೆಲ್ಲ ಎಮೋಷ್ನಲ್ಲ ಕನೆಕ್ಟ್ ಆಗ್ತಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ. ಅಪ್ಪ ಐ ಲವ್ ಯು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಏನು ಇಷ್ಟ ಆಯಿತು ನಿಮಗೆ? ಅದೇ ತಂದೆನ ಅಡಾಪ್ಟ್ ಮಾಡ್ಕೊಳ್ತಾರಲ್ಲ ಅದು ತುಂಬ ಇಷ್ಟ ಆಯಿತು. ಮೊದಲೆಲ್ಲ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ರು, ಇವಾಗ ಚೇಂಜ್ ಆಗಿದೆ, ತಂದೆನ ಅಡಾಪ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ಯಾರು ತಂದೆ ತಾಯಿನ ದೂರ ಮಾಡಬಾರ್ದು, ಎಲ್ಲ ಒದ್ದಾಗಿರ್ಬೇಕು, ಚೆನ್ನಾಗಿ ಸಾಕಿ ಅವ್ರನ್ನ ನೋಡ್ಕೊಳ್ಬೇಕು. ಕನ್ನಡ ಫಿಲಮ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಥ್ಯಾಂಕ್ ಯು ಸರ್. ಈಗ ಅನ್ಸುತ್ತೆ ಸಿನಿಮಾ ಅಪ್ಪ ಐ ಲವ್ ಯು ಫಿಲಮ್ ಇದು ಪ್ರತಿಯೊಬ್ಬರ ಲೈಫಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದ್ಸಲ ರಿಯಲ್ ಆಗಿ ಆಗಿರೋ ಕತೆ. ಒಂದು ಇಷ್ಟಪಡ್ತೀನಿ ಇದರ ಮುಖಾಂತರ ಹೇಳೋಕ್ಕೆ, ನಿಜವಾಗ್ಲೂ ನೀವು ತಂದೆ ತಾಯಿನ ಚೆನ್ನಾಗಿ ನೋಡ್ತಾ ಇದ್ರೆ ನೀವು ಫಿಲಮ್ಗೆ ಕರ್ಕೊಂಬರ್ತೀರಾ. ಕರ್ಕೊಂಬಂದ್ಬಿಟ್ಟು ಫಿಲಮ್ ತೋರಿಸ್ತಾ ಇದ್ದೀರಾ, ಏನೋ ಒಂದು ಏನೂ ಇಲ್ಲದೆ, ಅಸಹ್ಯ ಸೀನ್ಗಳಿಲ್ಲದೆ, ಅಸಹ್ಯವಾಗಿ ಏನೂ ಇಲ್ಲದೆ, ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಫಿಲ್ಮ್ ಅಂದಮೇಲೆ ಅದನ್ನು ನೋಡಿ ಓಕೆ. ಅದು ಬಿಟ್ಬಿಟ್ಟು ನೀವೇನಾದರೂ ನೀವು ಅಕಸ್ಮಾತ್ ತಂದೆನ ಚೆನ್ನಾಗಿ ನೋಡ್ತಾ ಇಲ್ಲ ಅಂತಂದರೆ ನಿಮಗೆ ಇರುಸು ಮುರುಸು ಆಗುತ್ತೆ, ಕರ್ಕೊಂಬರಲ್ಲ. ಯಾಕಂದರೆ ಫಿಲಮ್ದು ಲಾಸ್ಟ್ ಒಂದು ಆ ಮೂಮೆಂಟ್ಸು, ಆ ಒಂದು ಫೀಲಿಂಗ್ಸ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಒಂದು ಆ ಮನಸ್ಸಿಗೆ ಅರ್ಟ್ ಆಗಬೇಕು. ಮನಸ್ಸಿಗೆ ಅರ್ಟ್ ಆದಾಗ ಕಣ್ಣಲ್ಲಿ ನೀರು ಬರುತ್ತಂತೆ. ಸುಮ್ಮನೆ ಏನೋ ಯಾವುದೋ ಒಂದು ಹೆಸರಿದ್ದು ಏನೋ ಆಯಿತು ಅಂತಂದರೆ ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಪ್ಪ ಇಲ್ಲದ್ರೆ ಅಂದರೆ ಈ ಥರ ಒಂದು ಸೆಂಟಿಮೆಂಟ್ ಇದ್ರಲ್ಲಿ ತೋರಿಸ್ಬೋದಂತ. ಬಿಕಾಸ್ ಆಫ್ ನನಗೂ ತಂದೆ ಇಲ್ಲ, ನಾವು ಪ್ರತಿಯೊಬ್ಬರು ಒಬ್ಬೊಂದು ಸೀನ್ ಆದಾಗ ಏ ಹಿಂಗೆ ಇರುತ್ತಾ ಅಂತ ಅನ್ಕೋತೀವಿ. ಅದನ್ನ ಒಂದು ರೀಕ್ರಿಯೇಟ್ ಮಾಡಿ ಕೊಡೋಗಿದೆಯಲ್ಲ, ಅದು ದೊಡ್ಡ ವಿಷನ್. ಜೈನ್ ಜೈಕರ್ನ. ಥ್ಯಾಂಕ್ ಯು ಸರ್. ಹೇಗಿತ್ತು ಸಿನಿಮಾ? ತುಂಬ ಚೆನ್ನಾಗಿತ್ತು ಪಿಕ್ಚರ್. ಏನು ಇಷ್ಟ ಆಯಿತು ನಿಮಗೆ? ಒಂದು ಮಕ್ಕಳು ಬಂದು ನೋಡಬೇಕಿತ್ತು ತಂದೆ ತಾಯಿ ಎಲ್ಲ ತಂದೆ ತಾಯಿ ನೋಡಬೇಕು. ತಂದೆ ತಾಯಿನ ಎಲ್ಲರೂ ಒಂಥರ ಇವತ್ತು ಎಲ್ಲ ಮುಕ್ತರಾಗಿ ಎಲ್ಲ ಬರ್ಕೊಂಡ್ಬಿಡ್ತಾರೆ. ಇದೆಲ್ಲ ಅನುಭವಿಸಿದ್ದಾರೆ, ಭಾರಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಇರೋ ಗಂಟೆ ಬರ್ಕೊಡ್ಬಾರ್ದು. ಅವ್ರ ಅಧಿಕಾರದಲ್ಲಿದ್ದರೆ ಯಾವತ್ತು ಮಕ್ಕಳು ಬಂದು ನೋಡ್ತಾರೆ. ಥ್ಯಾಂಕ್ ಯು. ಅವ್ರ ಅಧಿಕಾರದಲ್ಲಿದ್ದರೆ ಯಾವತ್ತು ಮಕ್ಕಳು ಬಂದು ನೋಡ್ತಾರೆ. ಅವ್ರ ಹತ್ರ ಇಲ್ಲ ಅಂದರೆ ನಿಮ್ಗೆ ಏನು ಇಷ್ಟ ಆಯಿತು ಮೂವಿಲಿ? ನನಗೂ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ. ಯಾಕಂದ್ರೆ ಮಕ್ಕಳು ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕಿದ್ರು ಮಾರ್ಕೊಡಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮ್ಯಾಮ್ ಹೇಗಿತ್ತು ಸಿನಿಮಾ? ಮೂವಿ ಅಂತೂ ಎರಡು ಮಾತೇ ಇಲ್ಲ. ಅಪ್ಪ ಐ ಲವ್ ಯು ಅಂತ ಹೇಳಿ ಹೆಸರಲ್ಲೇ ಇರೋ ಥರ ಅಪ್ಪನ ವ್ಯಾಲ್ಯೂಸ್ ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೀವು ಅದನ್ನು ಮಸ್ಟ್ ವಾಚ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ನಿಮ್ಮ ಒಂದು ಭಾವನೆಗಳನ್ನ ಹೊರಗೆ ಹಾಕೋದಕ್ಕೆ ಒಂದು ಅವಕಾಶ ಕೊಡುತ್ತೆ. ನಿಮಗೆ ಏನು ಇಷ್ಟ ಆಯಿತು ಮೂವಿಲಿ? ತುಂಬ ಮೂವಿಯಲ್ಲಿ ಅಪ್ಪ ಮಗನ ಬಾಂಧವ್ಯ ಅನ್ನೋದಕ್ಕಿಂತ ಈ ವ್ಯಾಲ್ಯೂ ಗೊತ್ತಿಲ್ಲದೆ ಇರುವಂತಹ ಮಕ್ಕಳಿಗೆ ಪೇರೆಂಟ್ಸ್ ಬಗ್ಗೆ ತಿಳಿ ಹೇಳುತ್ತೆ, ಪಾಠ ಕೊಡುತ್ತೆ. ಸೊ ಒಂದ್ಸಲ ನೋಡಿ, ನೋಡಿದಾಗ ನಿಮ್ಗೇನು ಇದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಇದು ಬರೀ ಮೂವಿ ಅಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಹೆಂಗಿತ್ತು ಫಿಲಮು? ತಂದೆನೇ ಮಗನ ಹುಟ್ಟಿಸ್ತಾನೆ, ಮಗನೇ ಮಗನ ಹುಟ್ಟಿಸೋಕ್ಕಾಗಲ್ಲ ಅಂತದಲ್ಲಿ ಎಣ್ಣೆ ಕೊಡ್ತಿರ್ತೀವಿ ನಾವು, ಕೊಟ್ಟೆ ಕೊಟ್ಟಿರ್ತೀವಿ. ಮಗ ಓಡಕ್ಕೆ ಮುಂಚೆ ಈಟಿಗೆ ಕೊಡ್ತಾನೆ, ಮದುವೆ ಮಾಡೋಕ್ಕೆ ಮುಂಚೆ ನೀವೇ ಮದುವೆ ಮಾಡಿಬಿಡಿ, ಗೌರವ ಆದರೂ ಉಳಿಯುತ್ತೆ. ಆಗ ಸೊಸೆ ಜಾಸ್ತಿನೇ ಕ್ಯಾರೆಕ್ಟರ್ ಮಾಡ್ತಾರೆ, ಆದರೆ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರೆ ತಬ್ಲಾ ನಾನಿ ಅವರಂತೂ ಅಲ್ಟಿಮೇಟ್. ಅವರು ಒಂದೊಂದು ಸೀನು, ಒಂದೊಂದು ಕಣ್ಣಿನ ಭಾವನೆಗಳು ನಿಜವಾಗ್ಲೂ ನ್ಯಾಚುರಲ್ ನ್ಯಾಚುರಲ್ ನ್ಯಾಚುರಲ್.
ಐ ಆಮ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಸಕ್ಕದಾಗಿ ಫಿಲಂ ಮಸ್ತ್ ಫಿಲಂ.